ಅಪ್ಪ ಹೇಗಿದ್ಯಾ? ಆ, ನನ್ನ ವಿಷಯ ಬಿಟ್ಟಾಕೋ, ನೀನ್ ಮಾತ್ರ ತುಂಬಾ ಖುಷಿಯಾಗಿರ್ತೀಯ. ನೀನು ಮದ್ವೆ ಆಗ್ಬಾರ್ದು ಅಂತ ಎಷ್ಟು ಸ್ಟ್ರಾಂಗ್ ಆಗಿದೆಯೋ, ನಿನ್ಗೆ ಮದ್ವೆ ಮಾಡಬಾರ್ದು ಅಂತ ನಿಮ್ಮ ಅಮ್ಮ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾಳೆ. ನಿಮ್ಮ ಅಮ್ಮನಿಗೆ ಏನ್ ಹೇಳಿ ಕನ್ವಿನ್ಸ್ ಮಾಡಿದ್ಯೋ ಗೊತ್ತಿಲ್ಲ. ಆ ವಿಷಯ ನಂಗೆ ಗೊತ್ತಿದ್ದಿದ್ರೆ ಮದ್ವೆಗ್ ಮುಂಚೆ ನಮ್ಮಮ್ಮನಿಗೂ ಹೇಳ್ತಾ ಇದ್ದೆ. ಒಪಿನಿಯನ್ ಬದಲಾಗಿದೆ ಅಂತ ಗೊತ್ತಿಲ್ವಲ್ಲ? ಏನೋ, ಏನಿಲ್ಲ, ಮುಂದೆ ಹಿಂದೆ ಯುದ್ಧ ಮಾಡೋ ಜೊತೆ ಇಟ್ಕೋಬಹುದು, ಹಿಂದೆ ಹಿಂದೆ ದ್ರೋಹ ಮಾಡೋ ಜೊತೆ ಇಟ್ಕೋಬಹುದು, ಆದ್ರೆ ಎಲ್ಲಿಂದ ಹೇಗ್ ಬರ್ತಾಳೋ ಗೊತ್ತಿಲ್ಲದೆ ಇರೋ ವೈಫ್ ಜೊತೆ ಮಾತ್ರ ಇಟ್ಕೋಬಾರ್ದು. ಇಷ್ಟು ದಿನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ನಂಬಿಸ್ತಿದ್ದೆ, ಈಗ ಇವ್ರನ್ನ ಹೇಗ್ ಕನ್ವಿನ್ಸ್ ಮಾಡ್ಬೇಕೋ ಏನೋ. ಆದ್ರೆ ಅಮ್ಮನ ಕಾಟ ತಡೆಯಕ್ ಆಗ್ತಿಲ್ವಲ್ಲ ಅಪ್ಪ. ಇಲ್ಲಿ ಯಾರು ಬಲವಂತ ಮಾಡ್ತಾ ಇಲ್ಲ. ನಿನ್ ಖುಷಿನ ಹಾಳು ಮಾಡೋದಕ್ಕೆ ನಾನೇನು ನಿನ್ನ ಮಾಲ್ತಾಯಿನ? ನಿನ್ನ ಹೆತ್ತ ತಾಯಿ ಕಣೋ, ಇನ್ನು ಈ ಜನ್ಮಕ್ಕೆ ನಿನ್ಗೆ ಮದುವೆ ಮಾಡಲ್ಲ. ಅದಲ್ಲ ಅಮ್ಮ, ನಾನ್ ಮದ್ವೆ ಆಗಿಲ್ಲ ಅಂದ್ರೆ ಅಜ್ಜಿ ಸತ್ತೋಗ್ತೀನಿ ಅಂತಂದಲ್ಲ. ಏನ್ ಪರವಾಗಿಲ್ಲ ಕಣೋ, ನಿನ್ಗೆ ಮದ್ವೆ ಆಗಿಲ್ಲಂದ್ರೆ ನನ್ಗೆ ಸಾವು ಬರಲ್ವಾ? ಏನೋ ನಾನು ಸಾಯ್ಕಿಂತ ಮುಂಚೆ ನಿನ್ನ ಹೆಂಡತಿ ಜೊತೆ ನೋಡ್ಬೇಕು ಅನ್ಕೊಂಡಿದ್ದೆ. ಮದ್ವೆ ಮಾಡ್ಕೊಂಡ್ರು ಇಲ್ದಿದ್ರು ನೀನು ಸಂತೋಷವಾಗಿರೋದೇ ನಾನು ಬಯಸುವುದಷ್ಟೇ. ಹೌದು ಕಣೋ, ಇಷ್ಟು ದಿನ ನೀನು ಮದ್ವೆ ಬೇಡ ಬೇಡ ಅಂದ್ರೆ ನಾವೇನೋ ಮಾಡ್ಕೋ ಅಂತಿದ್ವಿ. ಯಾಕೆ ಬೇಡ ಅಂತಿದ್ದು ಒಂದು ಬರಿಯೂ ಕೇಳಿಲ್ಲ ನಾವು. ಅವಾಗಲ್ಲ, ಇವಾಗ ಕೂಡ ಯಾಕೆ ಅಂತ ಕೇಳ್ತಿಲ್ಲ. ಯಾಕೆ ಇವಾಗ? ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಮುದ್ದು ಮಾಡಿ ತಿನ್ನಿಸ್ತಿದ್ವಿ. ಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಕೊಂಡ್ರೆ ನಾಲ್ಕು ಬಾರಿಸಿ ಕಳಿಸ್ತಾ ಇದ್ವಿ. ಇಂಜೆಕ್ಷನ್ ತಗೊಳ್ಳಲ್ಲ ಅಂದ್ರೆ ಬಲವಂತವಾಗಿ ಹಾಕಿಸ್ತಿದ್ವಿ. ಯಾವ್ದು ಬೇಡ ಅಂತೀನೋ ಅದನ್ನೇ ಬಲವಂತ ಮಾಡ್ತೀರಂತ. ಮದ್ವೆನೂ ಬೇಡ ಅಂದೆ ಅಂದ್ರೆ ಈ ಹಾಳಾದ ಬ್ರೈನ್ ಗಳಿಗೆ ಏನು ಅರ್ಥ ಆಗ್ತದೆ? ಯಾಕೆ ಅರ್ಥ ಆಗಲ್ಲ? ಎಲ್ಲ ನಿಮ್ಮ ಅಪ್ಪನನ್ನ ಮದ್ವೆ ಮಾಡ್ಕೊಂಡಿದ ಮೇಲೆ. ವೈಫ್ ಇಸ್ ಎ ನೈಫ್ ಅಂತಂದೇಲೋ? ನೈಫ್ ಅಂದ್ರೆ ಕುತ್ತಿಗೆ ಕುಯ್ಯಕ್ಕಲ್ಲ, ತರಕಾರಿ ಕುಯ್ಯೋ ನೈಫ್. ವೈಫ್ ಅಂದ್ರೆ ಎಣ್ಮೆ ಅಂತ ಹೇಳಿದ್ದೆ. ಅದೇ ಇಲ್ಲ ಅಂದ್ರೆ ನಾವ್ ಗೆದ್ದಿದೀವಿ ಅಂತ ಹೇಗ್ ಗೊತ್ತಾಗುತ್ತಮ್ಮ? ಮದ್ವೆ ಅಂದ್ರೆ ನರಕ ಅಂದೆ? ನರಕ ಇಲ್ಲ ಅಂದ್ರೆ ಎಲ್ಲ ಪಾಪಗಳೇ ಮಾಡ್ಕೊಂಡು ಹೋಗ್ತಿವಿ. ಪುಣ್ಯ ಹೇಗ್ ಮಾಡ್ತೀವಿ ಅಷ್ಟಕ್ಕೆ ಏನ್ ಹೇಳ್ತೀಯ? ಮದ್ವೆ ಮಾಡ್ಕೋತೀನಿ ಅಂತೀನಿ. ಈಗ ತಕ್ಷಣವೇ ಮದ್ವೆ ಅಂದ್ರೆ ಹುಡುಗಿ ಎಲ್ಲಿ ಸಿಗ್ತಾಳು? ಆಲ್ರೆಡಿ ನೋಡ್ಕೊಂಡ್ಬಿಟ್ಟೆ. ಯಾರನ್ನ? ಅದೇ ಅಪ್ಪ, ನಮ್ಮ ರಾಮನಗರದ ಕೋಟೇಶ್ವರಾವ್ ಅಂತ, ಜಿಲ್ಲೆಯಲ್ಲೇ ಬಿಗ್ ಶಾಟ್. ಅಯ್ಯೋ ಭಗವಂತ, ಅವ್ರು ತುಂಬಾ ಆಸ್ತಿ ಇರುವವ್ರನ್ನ ಕಣ. ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಸಂಬಂಧ ನೋಡ್ಕೊಂಡಿದ್ಯಾ? ಮತ್ತೆ ಹುಡುಗಿನ ನೋಡೋದು ನಾಳೆನೆ? ನಾಳೆನಾ? ಊರಲ್ಲಿಟ್ಟಿರೋ ಹುಳುಗಳ ಔಷಧಿ ಅಂಗಡಿ ಸೇಲ್ಸ್ ತುಂಬಾ ಜಾಸ್ತಿ ಆಗಿದೆರಿ. ಅದೇನಯ್ಯಪ್ಪಿಯೇ, ಊರಲ್ಲಿ ಹೊಲಗಳೆಲ್ಲ ಮರುಭೂಮಿ ಆಗ್ತಾ ಇದ್ರೆ ಸೇಲ್ಸ್ ಬಿದ್ದೋಗೋದ್ ಬಿಟ್ಟು ಜಾಸ್ತಿ ಆಗೋದೇನೋ? ಅವ್ರು ಕೊಂಡ್ಕೊಳ್ಳೋದು ಹೊಲಕ್ಕಲ್ಲರಿ, ಅವ್ರು ಕುಡಿಯೋಕೆ. ಅದೇನಯ್ಯ, ರೈತರು ಸಾಲ ತೀರಿಸೋಕಾಗದೆ ಕುಡಿದು ಸತ್ತೋಗ್ಬಿಡ್ತಾ ಇದಾರೆ. ಬೆಳೆಯೋ ಹೊಲಗಳೆಲ್ಲ ಹೀಗೆ ಮರುಭೂಮಿ ಆಗ್ತಾ ಇದ್ರೆ ವ್ಯವಸಾಯ ಹಾಳಾಗ್ತಿದೆ ಅಂತ ತುಂಬಾ ಬೇಜಾರಾಗ್ತಿದೆ ಬಿಯೇ. ಅದಕ್ಕೆ ವ್ಯವಸಾಯ ಮಾಡ್ರು ಅಂತ ಸಲಹೆ ಕೊಡಕ್ ಆಗ್ತಿಲ್ಲ ಯಾರಿಗೂ. ಪರಿಸ್ಥಿತಿ ಹಾಗಾಗಿದೆ, ಅದ ಇವರೇ ಕಾಪಾಡಬೇಕು. ಏನತಿಯೋ? ನಮಸ್ಕಾರ, ಬನ್ನಿ. ಯಜಮಾನ್ರೆ, ನನ್ನ ಮಗಳಿಗೆ ಡೆಲಿವರ್ ಆಗಿದೆ, ಗಂಡ್ಮಗು. ಆಹಾ, ಒಳ್ಳೇದು. ಏನೋ ವೆಂಕಟೇಶ್, ಯಜಮಾನ್ರೆ, ಇವನಿಗೊಂದು ನಾಲ್ಕು ಮೂಟೆ ಅಕ್ಕಿ ಕೊಟ್ಟು ಕಳಿಸು. ಹಂಗೆ ಇರ್ಬೇಕು. ಅದಕ್ಕೆ ಅಲ್ವಾ ಚಿತ್ರ ಹಿಡಿದಿದ್ದು. ತಣಗಳೇ, ನನ್ನ ಮಗಳ ಮದುವೆ ತಣಗಳೇ. ಅಬ್ಬ, ಶುಭವಾಗಿ. ಬಿಎ ತಣಿಗ್ರೆ, ಒಂದು 10,000 ಕೊಡು. ಆಯ್ತು. ನಿಮ್ಮ ಮಗಳಿಗೆ ನಿಮ್ಗಿಂತ ಒಳ್ಳೆ ಹುಡುಗ ಗಂಡನಾಗಿ ಬರಬೇಕು. ಗೊತ್ತಾಯ್ತು, 20 ಕೊಡ್ತೀನಿ. ಅದು ನಮಸ್ಕಾರ ಅಯ್ಯ. ನಮ್ಮಪ್ಪ, ನಾನು ಮನೆ ಕಟ್ಕೋಬೇಕಂತಿದ್ದೀನಯ್ಯ. ಒಳ್ಳೆ ಕೆಲಸ ಮಾಡಿ. ಏನಯ್ಯ ಬಿಎ? ದಣಿಗಳೆ, 2 ಟ್ರ್ಯಾಕ್ಟರ್ ಮರಳು ಇಟ್ಟಿಗೆ, 100 ಮೂಟೆ ಸಿಮೆಂಟ್ ಕಳಿಸು. ಆಯ್ತು ದಣಿಗಳೆ. ಚೆನ್ನಾಗಿ ಕಟ್ಕೋಬೇಕು ಅಯ್ಯ. ಅಳಿಯಂದ್ರೆ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ತಂಡವಾಗಿ ನೋಡ್ಕೋಬೇಕು. ಒಂದು ಕೆಲಸ ಮಾಡ್ತೀನಿ ದಣಿಗಳೆ. ಈ ಸಾಲದಿಂದ ನರಳುತ್ತಿರೋ ರೈತರನ್ನೆಲ್ಲ ಸಾಯಂಕಾಲ ಒಂದ್ಸಲ ಮನೆಗೆ ಬರಕ್ಕೆ ಹೇಳು. ಆಯ್ತು ದಣಿಗಳೆ, ಮಾತಾಡೋಣ. ಹೌದು, ವಾಸಾಳಿಯಾದ ಬಂದು ನಿಮ್ಗೆಲ್ಲ ಕೊಟ್ಟರು ಕೂಡ ನಿಮ್ಮ ಆಸೆ ಮಾತಾಡ್ತಿರಲ್ಲ. ಕಿಶ್ ಕಿದನ್ ತಳ್ಕೋ.